ಡಿಬಾಸ್ ದರ್ಶನ್ ನಟನೆಯ ಬಹು ನಿರೀಕ್ಷಿತ ಕ್ರಾಂತಿ ಸಿನಿಮಾ ಶೂಟಿಂಗ್ ಅಬ್ಬರದಿಂದ ಶುರುವಾಗಿದೆ. ಡಿಬಾಸ್ ಸಿನಿಮಾವನ್ನ ತೆರೆ ಮೇಲೆ ನೋಡೋಕೆ ಅಭಿಮಾನಿಗಳು ಬಕಪಕ್ಷಿಯಂತೆ ಕಾಯ್ತಿದ್ದಾರೆ. ಯಾವಾಗಪ್ಪ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನ ತೆರೆ ಮೇಲೆ ನೋಡೋದು ಅಂತ ವೇಟ್ ಮಾಡ್ತಾ ಇದ್ದಾರೆ. ಕ್ರಾಂತಿ ಸಿನಿಮಾವನ್ನ ನೋಡಲೇಬೇಕು ಅನ್ನೋದು ಸಹಸ್ರಾರು ದರ್ಶನ್ ಅಭಿಮಾನಿಗಳ ಆಸೆ. ಕ್ರಾಂತಿ ಸಿನಿಮಾ ಬಗ್ಗೆ ಏನ್ ಅಪ್ಡೇಟ್ ಮಾಹಿತಿ ಸಿಗುತ್ತೆ ಅಂತ ಕ್ಷಣ ಕ್ಷಣಕ್ಕೂ ಸರ್ಚ್ ಮಾಡ್ತಾ ಇದ್ದಾರೆ ಅವರ ಫ್ಯಾನ್ಸ್. ಇನ್ನು ಕ್ರಾಂತಿ ಸಿನಿಮಾ ಶೂಟಿಂಗ್ ಕೂಡ ಭರದಿಂದ ಸಾಗ್ತಾ ಇದೆ. ಕರ್ನಾಟಕ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಚಿತ್ರೀಕರಣ ಮಾಡೋ ಮೂಲಕ ನಿರೀಕ್ಷೆಯನ್ನ ದುಪ್ಪಟ್ಟು ಮಾಡ್ತಿದೆ. ಕ್ರಾಂತಿ ಸಿನಿಮಾದಲ್ಲಿ ಡಿಬಾಸ್ ದರ್ಶನ್ ಯಾವ ರೀತಿ ಕಮಾಲ್ ಮಾಡ್ತಾರೋ ಅನ್ನೋ ದೊಡ್ಡ ಪ್ರಶ್ನೆ ಕೂಡ ಅಭಿಮಾನಿಗಳಲ್ಲಿದೆ. ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ಕ್ರಾಂತಿ ಸಿನಿಮಾಗೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ನಾಯಕಿ. ಇನ್ನು ಮೊನ್ನೆ ಸಿಕ್ಕಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಕ್ರಾಂತಿ ಸಿನಿಮಾ ಚಿತ್ರೀಕರಣಕ್ಕೆ ರಚಿತಾ ರಾಮ್ ವಿದೇಶಕ್ಕೆ ಹಾರಿದ್ರು. ಎಸ್, ಕ್ರಾಂತಿ ಸಿನಿಮಾ ಶೂಟಿಂಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಚಿತಾ ರಾಮ್, ಶೈಲಜಾ ನಾಗ್ ಪೋಲೆಂಡ್ಗೆ ಹಾರಿದ್ರು. ರಚಿತಾ ರಾಮ್ ತಮ್ಮ ಫೇಸ್ಬುಕ್ನಲ್ಲಿ ಮೊನ್ನೆ ಎರಡು ವಿಡಿಯೋಗಳನ್ನ ಹಂಚಿಕೊಂಡಿದ್ದಾರೆ. ರಚಿತಾ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ಎರಡು ಪೋಸ್ಟ್ಗಳನ್ನ ಕೂಡ ಶೇರ್ ಮಾಡಿಕೊಂಡಿದ್ರು. ಇನ್ನು ರಚಿತಾ ರಾಮ್ ಶೇರ್ ಮಾಡಿರೋ ಪೋಸ್ಟ್ಗಳನ್ನ ಫ್ಯಾನ್ಸ್ ಸಿಕ್ಕಾಪಟ್ಟೆ ಶೇರ್ ಮಾಡೋದ್ರ ಮೂಲಕ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ರು. ಅಭಿಮಾನಿಗಳಲ್ಲಿ ಕಾಡ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಕ್ರಾಂತಿ ಸಿನಿಮಾ ರಿಲೀಸ್ ಯಾವಾಗ, ಯಾವಾಗ ನಾವು ಸಿನಿಮಾನ ದಸರಾದಂತೆ ಸೆಲೆಬ್ರೇಷನ್ ಮಾಡೋದು ಅಂತ ಕೇಳ್ತಿದ್ದಾರೆ. ಅದೇನೇ ಇರಲಿ, ಕ್ರಾಂತಿ ಸಿನಿಮಾ ರಿಲೀಸ್ಗೂ ಮುನ್ನ ಭರ್ಜರಿ ಮತ್ತು ಭಯಂಕರ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಸಿನಿಮಾ ತಂಡಕ್ಕೆ ಕ್ರಾಂತಿಯ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಮಾಹಿತಿಯನ್ನ ಕೊಡಿ ಅಂತ ಫ್ಯಾನ್ಸ್ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ರಚಿತಾ ರಾಮ್ ಪೋಸ್ಟ್ ನೋಡಿದ ಬಳಿಕ ಕ್ರಾಂತಿ ಯಾವ ರೀತಿ ಮಹಾಕ್ರಾಂತಿ ಮಾಡುತ್ತೋ ಅನ್ನೋ ನಿರೀಕ್ಷೆ ಮಾತ್ರ ಹೆಚ್ಚಾಗಿ ಹೋಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.